ಬಾಸ್ನಲ್ಲಿ ಈ ವಾರ ದುಡ್ಡು ದುಡ್ಡು ಚಾಲೆಂಜ್ ನಡೀತಾ ಇದೆ. ಇದರ ಪ್ರಕಾರ ಬಿಗ್ ಬಾಸ್ ಕೊಟ್ಟ ಚಾಲೆಂಜ್ ಗಳನ್ನ ಮುಗಿಸಿ ಸದಸ್ಯರು ದುಡ್ಡು ಗೆಲ್ಬಹುದು. ಮೊನ್ನೆಯ ಟಾಸ್ಕ್ ಆಡಿಸಿ ನೋಡು ಬೀಳಿಸಿ ನೋಡು ನಲ್ಲಿ ವಸ್ತುಗಳನ್ನ ಬ್ಯಾಲೆನ್ಸ್ ಮಾಡಿ ಬೀಳದಂತೆ ನೋಡಿಕೊಂಡು ಕೀರ್ತಿ 20,000 ರೂಪಾಯಿ ಗೆದ್ದಿದ್ರು. ಇದೇ ದುಡ್ಡು ದುಡ್ಡು ಚಾಲೆಂಜ್ ನ ಭಾಗವಾಗಿ ನಿನ್ನೆ ಆನೆ ಪಟಾಕಿ ಟಾಸ್ಕ್ ಬಂತು. ಪ್ರತಿಯೊಬ್ಬ ಸದಸ್ಯರು ಗಾರ್ಡನ್ ಏರಿಯಾದಲ್ಲಿದ್ದ ಮರದಿಂದ ಒಂದೊಂದು ಬಾಂಬ್ ತೆಗೆದು ಅದರೊಳಗಿನ ಚೀಟಿಯನ್ನು ಓದಿ ತಮಗಿಷ್ಟ ಬಂದ ಒಬ್ಬ ಸದಸ್ಯರಿಗೆ ಆ ಚೀಟಿಯಲ್ಲಿದ್ದ ಚಟುವಟಿಕೆಯನ್ನು ಕೊಡಬೇಕಿತ್ತು. ಹೀಗೆ ಸಿಕ್ಕಿದ ಚಟುವಟಿಕೆಗಳಲ್ಲಿ ಮೊದಲನೇದಾಗಿ ಶಾಲಿನಿ 2 ಗಂಟೆಗಳ ಕಾಲ ಎಡೆ ಬಿಡದೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಬೇಕಿತ್ತು. ಎರಡನೇದಾಗಿ ಮಾಳವಿಕಾ ಅವರಿಗೆ ಮೆಣಸಿನಕಾಯಿಗಳಿರುವ ಬೌಲ್ ನಿಂದ ಬರೀ ಮುಖವನ್ನ ಮಾತ್ರ ಬಳಸಿ 3 ಗೋಲಿಗಳನ್ನು ಹುಡುಕಿ ಹೊರತೆಗೆಯೋ ಚಾಲೆಂಜು. ಮೆಣಸಿನ ಖಾರ ತಡೆಯಕ್ಕಾಗದೆ ಒಂದೇ ಗೋಲಿಗೆ ಆಟ ನೆಲೆಸಿದ್ರು ಮಾಳವಿಕಾ. ಕೀರ್ತಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫ್ರಿಡ್ಜ್ ನಿಂದ ಮೊದಲು ತೆಗೆದ ಸಾಮಗ್ರಿಯನ್ನ ಪೂರ್ತಿಯಾಗಿ ಮುಗಿಸೋ ಚಾಲೆಂಜು. ಹೀಗೆ ಬಿಗ್ ಬಾಸ್ ಟೀಮ್ ಇರಿಸಿದ್ದ ಉಪ್ಪು ಸುರಿದ ಮೊಸರನ್ನ ಕುಡಿದ್ರು ಕೀರ್ತಿ. ಪ್ರಥಮ್ಗೆ ಸಿಕ್ಕಿದ ಸವಾಲು ಹಸಿಮೆಣಸಿನಕಾಯಿಗಳನ್ನು ತಿನ್ನೋದು. ಹಿಂದಿನ ಕೆಲವು ಟಾಸ್ಕ್ ಗಳ ತರ ಇದನ್ನು ಲೈಟ್ ಆಗಿ ತಕೋತಾರೆ. ಒಂದೆರಡು ಮೆಣಸಿನಕಾಯಿ ತಿಂದು ಬಿಟ್ಟು ಬಿಡ್ತಾರೆ ಅನ್ಕೊಂಡ ಸದಸ್ಯರಿಗೆ ಶಾಕ್. ಹಠಕ್ಕೆ ಬಿದ್ದ ಪ್ರಥಮ್ ಮನೆ ಸದಸ್ಯರೆಲ್ಲ ಸಾಕಪ್ಪ ಅಂತ ಕೇಳ್ಕೊಂಡ್ರು ಬಿಡದೆ 45 ಮೆಣಸಿನಕಾಯಿಗಳನ್ನು ತಿಂದ್ರು. ಕೊನೆಗೆ ನಿಲ್ಸಿದ್ದು ಬಿಗ್ ಬಾಸ್ ಆದೇಶ ಕೊಟ್ಟಿದ್ರಿಂದಾಗಿ. ಮೋಹನ್ ಅವರು ನಿರಂತರ 2 ಗಂಟೆ ನಿಲ್ಲದೆ ನಡೆದಾಡೋ ಟಾಸ್ಕ್. ರೇಖಾ ರಾತ್ರಿ ಇಡೀ ಕ್ಯಾಮರಾ ಮುಂದೆ ಮಾತಾಡಬೇಕು ಅನ್ನೋ ಟಾಸ್ಕ್ ಬಂತು. ಪ್ರತಿಯೊಂದು ಗಂಟೆಗೆ ಕೇವಲ 10 ನಿಮಿಷ ಬ್ರೇಕ್ ತಗೊಳ್ಳೋ ಅವಕಾಶ. ಬಿಗ್ ಬಾಸ್ ನಲ್ಲಿ ಈ ವಾರದ ಟಾಸ್ಕ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತೆ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.